ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸನ್ನಿಜೋನ್ ಚಾನಲ್. ಇವತ್ತಿನ ಒಂದು ರೆಸಿಪಿ ಹೀರೆಕಾಯಿ ಪಚಡಿ. ಈ ಒಂದು ಅದ್ಭುತವಾದ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಈ ಪಚಡಿ ಚಪಾತಿ, ದೋಸೆ, ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟಿದ್ದೀನಿ. ಇದರಲ್ಲಿ ಈಗ 2 ಟೇಬಲ್ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಎಳ್ಳು ಸಿಡಿಯ ತನಕ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡಿಯಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಆರಲಿಕ್ಕೆ ಇಡ್ತಾ ಇದ್ದೀನಿ. ಅದೇ ಬಾಣಲೆಗೆ 1 ಟೀಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿದ್ದೀನಿ. ಇದರಲ್ಲಿ 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1/2 ಸ್ಪೂನಷ್ಟು ಉದ್ದಿನ ಬೇಳೆ ಇಷ್ಟನ್ನು ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಈಗ 4-5 ಉದ್ದಕ್ಕೆ ಹಚ್ಚಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಫ್ರೈ ಮಾಡಬೇಕು. ಮತ್ತು 1-2 ಕರಿಬೇವಿನ ಎಲೆ, 1 ಇಂಚಷ್ಟು ಶುಂಠಿ, 5-6 ಬೆಳ್ಳುಳ್ಳಿ ಇಷ್ಟನ್ನು ಹಾಕಿದ್ಮೇಲೆ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡಿಯಾಗಿದೆ. ಸ್ಟವ್ ಆಫ್ ಮಾಡಿ ಇದನ್ನು ಸಹ ಒಂದು ಪ್ಲೇಟಲ್ಲಿ ಆರಲಿಕ್ಕೆ ಇಡ್ತಾ ಇದ್ದೀನಿ. ಈಗ ಇದನ್ನು ಸೈಡಲ್ಲಿ ಇಡೋಣ. ಮತ್ತು ಅದೇ ಬಾಣಲೆಗೆ 1 ಟೀಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ನಾನಿಲ್ಲಿ 1 ಬೌಲಷ್ಟು ಹೀರೆಕಾಯಿ ತಗೊಂಡಿದ್ದೀನಿ. ಇದನ್ನು ಪೀಲ್ ಮಾಡಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೋಬೇಕು. ಹೀರೆಕಾಯಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಮತ್ತು ಇದರಲ್ಲಿ ನಾನು 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಕಲರ್ ಚೇಂಜ್ ಆಗದೆ ಇರಲಿ ಅಂತ. ಈಗ ಹೀರೆಕಾಯಿ ಸ್ವಲ್ಪ ಸಾಫ್ಟ್ ಆಗಿದೆ. ಕಂಟಿನ್ಯೂಸ್ ಇದೇ ಥರ 1-10 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಈಗ ಹೀರೆಕಾಯಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಕೂಲ್ ಆಗಲಿಕ್ಕೆ ಬಿಡೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ 1/2 ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಮತ್ತು ಇದರಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹೀರೆಕಾಯಿ ಕಂಪ್ಲೀಟಾಗಿ ಕೂಲಾದಮೇಲೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಮತ್ತು ಇದರಲ್ಲಿ 1/4 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೋಬೇಕು. ಈಗ ಗ್ರೈಂಡ್ ಮಾಡ್ಕೊಂಡಾಗಿದೆ. ಈ ರೀತಿ ಇರಬೇಕು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೀರೆಕಾಯಿ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಂದು ಗಿಟ್ಟಿಯಲ್ಲಿ 1 ಟೀಸ್ಪೂನಷ್ಟು ಎಣ್ಣೆ, 1/2 ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ 1/2 ಸ್ಪೂನ್ ಕಡಲೆಬೇಳೆ, 1/2 ಸ್ಪೂನ್ ಉದ್ದಿನ ಬೇಳೆ ಹಾಕಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಫ್ರೈ ಮಾಡ್ಕೋಬೇಕು. ಮತ್ತು 1-2 ಒಣಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಹೀರೆಕಾಯಿ ಚಟ್ನಿ ಜೊತೆ ಸೇರಿಸ್ತಾ ಇದ್ದೀನಿ. ಇದನ್ನು ಬಡಿಸ್ಕೊಳ್ಳುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಡಿಸ್ಕೋಬೇಕು. ಈಗ ರುಚಿಯಾದ ಹೀರೆಕಾಯಿ ಚಟ್ನಿ ಸರ್ವ್ ಮಾಡಲು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.